ಈಗ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ ಸಿಟಿ ರವಿ ಅವರು ಮಾನ್ಯ ಸಭಾಧ್ಯಕ್ಷರೇ ದಿನಾಂಕ 10ನೇ ಫೆಬ್ರವರಿ 2023 ರ ಶುಕ್ರವಾರದಂದು ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೊರುತ್ತೇವೆ ನೀವು ಅದನ್ನ ಸೂಚಿಸಿದಿರಿ ಪಿ ರಾಜೀವ್ ಸನ್ಮಾನ್ಯ ಸಭಾಧ್ಯಕ್ಷರೇ ದಿನಾಂಕ 10ನೇ ಫೆಬ್ರವರಿ 2023 ರ ಶುಕ್ರವಾರದಂದು ವಿಧಾನಮಂಡಲದ ಉಭಯ ಸದನಗಳನ್ನ ಉದ್ದೇಶಿಸಿ ದಯಪಾಲಿತ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರವರಿಗೆ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಸಿಟಿ ರವಿ ಅವರು ಸೂಚಿಸಿರುವುದಕ್ಕೆ ನಾನು ಅನುಮೋದಿಸುತ್ತೇನೆ ಅಂತ ಹೇಳಿ ಹೇಳ್ತಾನೆ ಓಕೆ ವೆರಿ ಗುಡ್ ಈಗ ಸಿಟಿ ರವಿ ಅವರು ಈ ಕುರಿತಂತೆ ತಮ್ಮ ಮಾತುಗಳನ್ನು ಆಡುವುದು ಮಾನ್ಯ ಸಭಾಧ್ಯಕ್ಷರೇ ತಾವು ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಸಲ್ಲಿಸುವ ಅವಕಾಶಕ್ಕಾಗಿ ಕೊಟ್ಟ ಅವಕಾಶಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಗೌರವಾನ್ವಿತ ರಾಜ್ಯಪಾಲರು ಕಳೆದ ಶುಕ್ರವಾರ ಏನು ಹೇಳಿದ್ರು ಅದು ಕಂತೆಗಳ ಬೊಂತೆ ಆಗಿರಲಿಲ್ಲ ಬಹಳ ಸರಿ ನಾವು ರಾಜ್ಯಪಾಲರ ಭಾಷಣಗಳಲ್ಲಿ ಆಶಯಗಳ ಭಾಷಣವೇ ಹೆಚ್ಚಿರೋದನ್ನು ನಾವು ಕೇಳ್ತೇವೆ ಮುಂದೆ ಮಾಡುವುದನ್ನು ಹೇಳುವುದನ್ನ ನಾವು ಹೆಚ್ಚು ಕೇಳಿದ್ದೇವೆ ಹೆಚ್ಚು ಅನುಭವಕ್ಕೆ ತಂದ್ಕೊಂಡಿದ್ದೇವೆ ಆದರೆ ಈ ಸರಿ ರಾಜ್ಯಪಾಲರ ಭಾಷಣ ಆ ರೀತಿ ಇರಲಿಲ್ಲ ಒಂದು ರೀತಿಯ ರಿಪೋರ್ಟ್ ಕಾರ್ಡ್ ಅನ್ನ ಸದನದ ಮುಂದೆ ಇಟ್ಟಿದ್ದಾರೆ ಅಂತ ನನಗನ್ನಿಸ್ತು ಸರ್ಕಾರ ಏನು ಮಾಡಿದೆಯೋ ಅದರ ವಾಸ್ತವಿಕ ಅಂಕಿಅಂಶಗಳನ್ನು ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿ ಯಾವ್ಯಾವ ಯೋಜನೆಗಳಲ್ಲಿ ಅನುಷ್ಠಾನ ಏನಾಗಿದೆ ಯಾವ್ಯಾವ ಇಲಾಖೆಗಳಲ್ಲಿ ಪ್ರಗತಿ ಏನಾಗಿದೆ ಅನ್ನುವಂತ ಒಂದು ರಿಪೋರ್ಟ್ ಕಾರ್ಡ್ ಅನ್ನು ಇಡುವಂತ ಕೆಲಸವನ್ನ ಮಾಡಿದ್ದಾರೆ ಅವರ ಅಭಿವೃದ್ಧಿ ಯಾವ ರೀತಿ ಆಗಿದೆ ಅನ್ನೋದನ್ನ ಅಂಕಿಅಂಶಗಳ ಸಮೇತವಾಗಿ ಬೆಳಕು ಚೆಲ್ಲುವ ಕೆಲಸವನ್ನು ತಮ್ಮ ಮಾತಿನಲ್ಲಿ ಮಾಡಿದ್ದಾರೆ ಅಧ್ಯಕ್ಷರೇ ನಾವು ವಿಶೇಷವಾಗಿ ಗಮನಿಸಬೇಕಾಗಿರೋದು 2018 ವಿಧಾನಸಭಾ ಚುನಾವಣೆ 2018 ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬರಲಿಲ್ಲ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು 104 ಸೀಟು ಭಾರತೀಯ ಜನತಾ ಪಾರ್ಟಿಗೆ ಬಂದರೆ ನಂತರ 80 ಸೀಟು ಕಾಂಗ್ರೆಸ್ಗೆ ನಂತರ ಜನತಾದಳಕ್ಕೆ ಹೀಗೆ ಯಾವುದೇ ಒಂದು ಪಕ್ಷಕ್ಕೆ ನಿರ್ದಿಷ್ಟವಾಗಿರತಕ್ಕಂಥ ಬಹುಮತ ಬರಲಿಲ್ಲ ಅಂತ ಸಂದರ್ಭಗಳಲ್ಲಿ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು 2018 ಚುನಾವಣಾ ಪೂರ್ವದಲ್ಲಿ ಯಾವ್ಯಾವ ರಾಜಕೀಯ ನಾಯಕರು ಯಾವ್ಯಾವ ರೀತಿ ಸಾರ್ವಜನಿಕ ಭಾಷಣ ಮಾಡಿದ್ರು ಜನರನ್ನು ಉದ್ದೇಶಿಸಿ ಏನು ಹೇಳಿದ್ರು ಇದನ್ನೊಂದ್ಸರಿ ನಾವು ಮೆಲುಕು ಹಾಕಬೇಕಾದ ಅವಶ್ಯಕತೆ ಇದೆ ಅವತ್ತಿನ ಮುಖ್ಯಮಂತ್ರಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರು ಹೇಳಿದ್ರು ಜನತಾದಳ ಬಿಜೆಪಿಯ ಬಿ ಟೀಮು ಆ ಬಿಜೆಪಿಯ ಬಿ ಟೀಮು ಯಾವ ಕಾರಣಕ್ಕೂ ಜನತಾದಳಕ್ಕೆ ಓಟ್ ಕೊಡಬೇಡಿ ಅಂತ ಅವರು ಹೇಳಿದರು ಆಮೇಲೆ ಚುನಾವಣೆ ಆಯಿತು ಫಲಿತಾಂಶ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರಲಿಲ್ಲ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಹುಮತ ಸಾಬೀತುಪಡಿಸಕ್ಕೆ ಆಗದೇ ಇದ್ದ ಕಾರಣಕ್ಕೆ ರಾಜೀನಾಮೆ ಕೊಡಬೇಕಾಯ್ತು ಆ ಸಂದರ್ಭದಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ನ ಸರ್ಕಾರ ಬಂತು ಅಂದ್ರೆ ಯಾರು ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ ಆರೋಪ ಮಾಡಿದ್ರು ಸಾರ್ವಜನಿಕವಾಗಿ ಬಿಜೆಪಿಯ ಬಿ ಟೀಮ್ ಜೊತೆಗೆ ಬಿ ಟೀಮಿನ ಕ್ಯಾಪ್ಟನ್ ಅನ್ನೇ ಮುಖ್ಯಮಂತ್ರಿ ಮಾಡಿ ಅವ್ರ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿಯಲ್ಲ ನಮ್ಮ ದೃಷ್ಟಿನಲ್ಲಿ ನಮಗೆ ಎ ಟೀಮ್ ಬಿ ಟೀಮ್ ಇಲ್ವೇ ಇಲ್ಲ ಒಂದೇ ಟೀಮ್ ಇರೋದು ನಮ್ದು ಅವ್ರನ್ನೇ ಮುಖ್ಯಮಂತ್ರಿ ಮಾಡಿ ಜಾತ್ಯಾತೀತತೆಯ ರಕ್ಷಣೆಗಾಗಿ ನಮ್ಮ ಸರ್ಕಾರ ಉದ್ದೇಶ ಬಿಜೆಪಿನ ಅಧಿಕಾರದಿಂದ ಹೊರಗಿಡೋದು ಸೈದ್ಧಾಂತಿಕ ಸೂತ್ರ ಕೊಟ್ಟಿದ್ದೇನು ಅಂದ್ರೆ ಜಾತ್ಯಾತೀತತೆಯ ರಕ್ಷಣೆಗಾಗಿ ನಾವು ಸರ್ಕಾರ ರಚನೆ ಮಾಡ್ತಿದ್ದೀವಿ ಮತ್ತೆ ಜಾತ್ಯಾತೀತತೆ ಏನಾದ್ರು ಉಳಿಬೇಕು ಅಂತಂದ್ರೆ ಅದು ಉಳಿಸೋದಕ್ಕೆ ನಮ್ಮಿಂದ ಮಾತ್ರ ಸಾಧ್ಯ ನಾವು ಜಾತ್ಯಾತೀತತೆಯನ್ನು ಉಳಿಸ್ತೇವೆ ಕರ್ನಾಟಕವನ್ನ ರಕ್ಷಣೆ ಮಾಡ್ತೀವಿ ಕೋಮುವಾದಿಗಳಿಂದ ಕರ್ನಾಟಕವನ್ನು ರಕ್ಷಣೆ ಮಾಡ್ತೇವೆ ಜಾತ್ಯಾತೀತತೆಯನ್ನು ಉಳಿಸ್ತೇವೆ ಅಂತ ಹೇಳಿ 2018 ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಕಾಂಗ್ರೆಸ್ ಅವರಿಗೆ ಬೆಂಬಲ ಕೊಟ್ಟು ಸರ್ಕಾರ ರಚನೆ ಮಾಡಿದ್ರು
ಅದರ ನಂತರ ಅದೊಂದು ರೀತಿ ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿರೋ ಸರ್ಕಾರ ಆಗಿತ್ತು. ಯಾಕೆ ಅಂದ್ರೆ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಅವರ ಸ್ವಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಸೋತಿದ್ದು ಜನತಾದಳದ ಜಿಟಿ ದೇವೇಗೌಡರ ವಿರುದ್ಧ. ಅದು ದೊಡ್ಡ ಅಂತರದ ಸೋಲು. ನೀವು ಒಬ್ಬ ಕ್ಯಾಪ್ಟನ್, ಒಂದು ಸರ್ಕಾರದ ಕ್ಯಾಪ್ಟನ್ ಅನ್ನ ಅಲ್ಲಿ ಸ್ವಕ್ಷೇತ್ರದಲ್ಲಿ ಸೋಲಿಸ್ತಾರೆ ಅಂದ್ರೆ ಈಗ ಗೆಲುವು ಸೋಲು ಈ ಸದನದಲ್ಲೇ ಸಾಕಷ್ಟು ನೋಡಿದ್ವಿ. ಒಂದು ಸಂದರ್ಭದಲ್ಲಿ ನಿಮಗೆ ಇದ್ದಿದ್ದು ಎರಡೆರಡು ಶಾಸಕರು, ಇದೊಂದು ಯಡಿಯೂರಪ್ಪನವರು ಮತ್ತೆ ನಮ್ಮ ಬೆಳ್ತಂಗಡಿ ಶಾಸಕರು ಇಬ್ಬರೇ ಇದ್ದರು. ನೀವು ಮತ್ತೆ ಅಧಿಕಾರಕ್ಕೆ ಬಂದಿದ್ದಿರಲ್ಲ. ಕಳೆದ ಬಾರಿ ನಾವು ಜೆಡಿಎಸ್ ಒಟ್ಟಿಗೆ ಹೋಗುವ ಮೊದಲು ನಿಮ್ಮ ಯಡಿಯೂರಪ್ಪನವರಿಗೆ ಅವಕಾಶ ಸಿಕ್ಕಿದ್ರು, ಅವರು ಸರಿ ನ್ಯಾಯದ ಚೀಫ್ ಮಿನಿಸ್ಟರ್ ಆಗಿ. ನೀವು ನಿಮ್ಮ ಬಹುಮತ ತೋರಿಸಿದ್ರೆ ನಿಮ್ ಕೈ ಆಗಿದ್ದಕ್ಕೆ ನೀವು ಬಿಟ್ಟಿದ್ದಕ್ಕಾಗಿ ನಾವು ಮತ್ತೆ ಕುಮಾರಸ್ವಾಮಿ ಅವರು ಅಧಿಕಾರ ಚೀಫ್ ಮಿನಿಸ್ಟರ್ ಆಗಲಿ. ದಯವಿಟ್ಟು ಸತ್ಯಾಂಶ ಹೇಳಿ. ರಾಜ್ಯವ್ರೆ ಪೀಠಿಕೆಯಲ್ಲಿದ್ದೀನಿ, ಇನ್ನು ನಾನು ಮೇನಿಗೆ ಬಂದೇ ಇಲ್ಲ. ಪೀಠಿಕೆಯಾಗಿದ್ದಾಗಲೇನೆ ನೀವು ಹಿಂಗೆ ಹಿಂಗ ನಿಮ್ಗೆ ಉತ್ತರ ನಿಮಗೆ ಉತ್ತರ ಕೊಡಬೇಕಾದ್ರೆ ಬೆಳಕು ಚೆಲ್ಬಹುದು. ನಿಜ ನಮ್ಗಿದ್ದಿದ್ದು ಎರಡು ಜನ ಗೆದ್ದಿದ್ರೊಳಗೆ ವಸಂತ ಬಂಗೇರವರನ್ನು ನಮ್ಮ ಪಾರ್ಟಿ ಬಿಟ್ಟು ಹೋದ್ರು. ಉಳಿದಿದ್ದು ಒಬ್ಬರೇ ಉಳಿದಿದ್ದು, ಒಬ್ಬರೇ ಯಡಿಯೂರಪ್ಪನ ಉಳಿದಿದ್ದು. ಆ ಯಡಿಯೂರಪ್ಪನವರು ಒಬ್ರು ಉಳ್ಕೊಂಡಾಗಲೂ ಕೂಡ ಸಿದ್ದಾಂತಕ್ಕೆ ಬದ್ಧರಾಗಿ ಜನಪರ ಹೋರಾಟವನ್ನು ಕಟ್ಟಿ ಈ ವಿಧಾನಸಭೆಗೆ ಮುಖ್ಯಮಂತ್ರಿಯಾಗುವಷ್ಟು ಮಟ್ಟಿಗೆ ಪಾರ್ಟಿಯನ್ನ ಬೆಳೆಸಿದ್ರು. ಇದು ಫ್ಲಾಶ್ ಬ್ಯಾಕು. ನಾನು ಹೇಳಿದ ಬಹಳ ಫ್ಲಾಶ್ ಬ್ಯಾಕ್ಗಳಿದಾವೆ. ಈಗ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಯಾರು ಯಾವ ವಿಷಯವನ್ನು ಮುಂದಿಟ್ಟಿದ್ರು ಅದಕ್ಕೆ ವಿರುದ್ಧವಾಗಿ ಒಂದು ಅವಕಾಶವಾದಿ ಕೂಟ ಆಡಳಿತಕ್ಕೆ ಬಂತು. ಯಾಕೆ ಅಂದ್ರೆ ಜನತಾದಳ ಕೂಡ ಕಾಂಗ್ರೆಸ್ನ ದುರಾಡಳಿತದ ವಿರೋಧವನ್ನು ಪ್ರಶ್ನೆ ಮಾಡಿತ್ತು. ಜನತಾದಳ ಕೂಡ ಕಾಂಗ್ರೆಸ್ನ ಸೋಲಿಸಿ ಅಂತ ಕರೆ ಕೊಟ್ಟಿತ್ತು. ಬಹುತೇಕ ಕ್ಷೇತ್ರಗಳಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಮುಖಾಮುಖಿಯಾಗಿದ್ದು ಬಹುತೇಕ ಎಲ್ಲಿ ಜನತಾದಳ ಗೆದ್ದಿದೆಯೋ ಆ ಗೆದ್ದಿರುವ ಬಹುತೇಕ ಕ್ಷೇತ್ರಗಳಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಮುಖಾಮುಖಿಯಾಗಿತ್ತು. ಅಲ್ಲಿ ಬಿಜೆಪಿ ಪಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಆದರೆ ಅವೆರಡೂ ಪಕ್ಷಗಳು ಒಟ್ಟಾಗ್ಬಿಟ್ಟು ಅದರ ಪರಿಣಾಮ ಏನು? ಅದರ ಪರಿಣಾಮ 2019ರ ಲೋಕಸಭಾ ಚುನಾವಣೆ ಬಂತು. ಆ ಲೋಕಸಭಾ ಚುನಾವಣೆ ಬಂದಾಗ ನೀವು ಎರಡೂ ಪಕ್ಷಗಳ ನೀವು ಭಾಷಣೆಯನ್ನು ಕೇಳಬೇಕು. ನಮ್ಮದು ಮೋಸ್ಟ್ ಸ್ಟ್ರಾಂಗ್ ಕಾಂಬಿನೇಷನ್ ಅವ್ರು ಹೇಳಿದ್ದು, ನಮ್ದು ಮೋಸ್ಟ್ ಸ್ಟ್ರಾಂಗ್ ಕಾಂಬಿನೇಷನ್ ಬಿಜೆಪಿಗೆ ಒಂದೇ ಒಂದು ಸೀಟ್ ಗೆಲ್ದಂಗೆ ನೋಡ್ಕೋತೀವಿ ಅಂತ ಹೇಳಿದ್ರು. ಒಂದೇ ಒಂದು ಸೀಟ್ ಕರ್ನಾಟಕದಲ್ಲಿ ಸಿಗೋದಿಲ್ಲ ಬಿಜೆಪಿಗೆ ಅಂತ ಹೇಳಿದ್ರು. ಚುನಾವಣೆ ಫಲಿತಾಂಶ ಬಂತು, ಜನತಾದಳಕ್ಕೊಂದು ಕಾಂಗ್ರೆಸ್ಸಿಗೆ ಒಂದು. ಅವ್ರು ಹೇಳಿದ್ದು ಬಿಜೆಪಿಗೆ ಒಂದೇ ಒಂದು ಸೀಟ್ ಸಿಗಕ್ ಬಿಡೋದಿಲ್ಲ ಅಂತ ಹೇಳಿ. ಆಮೇಲೆ ಆಗಿದ ಪರಿಣಾಮ ಏನು ಅಂದ್ರೆ ಅವರಿಗೆ ಒಂದೊಂದು, ಅದು ಕೂಡ ತಿಣುಕಾಡಿ ಗೆದ್ದಿದ್ದು. ಅದು ಏನು ದೊಡ್ಡ ಮಾರ್ಜಿನ್ ಅಲ್ಲಿ ಏನ್ ಗೆದ್ದಿದ್ದಲ್ಲ, ಬಹಳ ತಿಣುಕಾಡಿ ಗೆದ್ದಿದ್ದು. ಅದರ ಪರಿಣಾಮ ಏನು ಅಂತ ಹೇಳಿದ್ರೆ ಮಾಜಿ ಪ್ರಧಾನಿಗಳು ಸೋಲಬೇಕಾಯ್ತು. ಇವರೆರಡರ ಸ್ಟ್ರಾಂಗ್ ಕಾಂಬಿನೇಷನ್ ನಡುವೆ ವಿರೋಧ ಪಕ್ಷದ ಲೋಕಸಭೆ ವಿರೋಧ ಪಕ್ಷದ ನಾಯಕರು ಸೋಲಬೇಕಾಯ್ತು ಇವರೆರಡು ಸ್ಟ್ರಾಂಗ್ ಕಾಂಬಿನೇಷನ್ ನಡುವೆ. ಅಂದ್ರೆ ಜನಾದೇಶ ಅವರ ಅಪವಿತ್ರ ಮೈತ್ರಿಯ ವಿರುದ್ಧ ಎಷ್ಟು ಆಕ್ರೋಶಗೊಂಡಿದ್ರು ಅನ್ನೋದಕ್ಕೆ ಲೋಕಸಭೆಯ ಚುನಾವಣೆಯ ಫಲಿತಾಂಶ ಒಂದು ಪ್ರಬಲ ಸಾಕ್ಷಿ ಅಂತ ನಾವು ಪರಿಗಣಿಸಬಹುದು. ಅಂದ್ರೆ ಒಂದು ಜನಾದೇಶಕ್ಕೆ ವಿರುದ್ಧವಾಗಿರ್ತಕ್ಕಂತ ಒಂದು ಸರ್ಕಾರ ರಚನೆ ಆದ್ರೆ ಜನಾಕ್ರೋಶ ಹೇಗೆ ಸ್ಫೋಟಗೊಳ್ಳುತ್ತೆ ಅನ್ನೋದಕ್ಕೆ ಉದಾಹರಣೆ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಕಾಂಗ್ರೆಸ್ ಅಷ್ಟು ಹೀನಾಯ ಸ್ಥಿತಿಯನ್ನು ತಲುಪಿರಲಿಲ್ಲ. ಅಷ್ಟು ಹೀನಾಯ ಸ್ಥಿತಿಗೆ ತಲುಪಿಡ್ತು ಆಫ್ಟರ್ ಎಮರ್ಜೆನ್ಸಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಸೋಲ್ತು. ಶ್ರೀಮತಿ ಇಂದಿರಾ ಗಾಂಧಿ ಅವರು ತನ್ನ ಸ್ವಕ್ಷೇತ್ರ ರಾಯ್ಬರೇಲಿ ಸೋತರು. ಆದ್ರೆ ಕರ್ನಾಟಕದಲ್ಲಿ ಆ ಎಮರ್ಜೆನ್ಸಿ ನಂತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದಿತ್ತು ಅಂದ್ರೆ ಈ ರಾಜ್ಯದ ಇತಿಹಾಸ. ಅಂತ ಸಂದರ್ಭದಲ್ಲೂ ಕಾಂಗ್ರೆಸ್ ಅನ್ನ ಕೈಬಿಡದೆ ಇದ್ದಂತ ರಾಜ್ಯದ ಜನ 2019ರ ಚುನಾವಣೆಯಲ್ಲಿ ಕೇವಲ ಒಂದು ಸೀಟ್ಗೆ ಮಾತ್ರ ಸೀಮಿತಗೊಳಿಸಿದ್ರು. ಜನತಾದಳಕ್ಕೂ ಹಾಗೇನೆ ಒಂದು ಸೀಟಿಗೆ ಮಾತ್ರ ಸೀಮಿತಗೊಳಿಸಿದ್ರು. ಅದರ ನಂತರ ಗೊತ್ತಿದೆ 17 ಜನ ರಾಜೀನಾಮೆ ಕೊಟ್ಟರು. ಒಂದು ಕಡೆ ಜನಾಕ್ರೋಶ, ಇನ್ನೊಂದು ಕಡೆ ತನ್ನದೇ ಪಾರ್ಟಿಯ ಜನತಾದಳ ಕಾಂಗ್ರೆಸ್ ಎರಡೂ ಪಕ್ಷಗಳ ಶಾಸಕರು ಕೊಟ್ಟ ರಾಜೀನಾಮೆ. ಆ ರಾಜೀನಾಮೆ ಕೊಟ್ಟ ನಂತರ ಸಮ್ಮಿಶ್ರ ಸರ್ಕಾರದ ಪತನ.
ಆ ಪತನ ಆದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಆಗ ನಮ್ಗೇನು ಇವರು ಜನಾಕ್ರೋಶವನ್ನು ಗಣನೆಗೆ ತಗೊಳ್ಳಲಿಲ್ಲ, ಆಮೇಲೆ ನಮ್ಮ ವಿರುದ್ಧ ಆರೋಪ ಶುರು ಮಾಡಿದ್ರು. ಈ ಸರ್ಕಾರ ಅನೈತಿಕ ರೂಪದಿಂದ ಅಧಿಕಾರಕ್ಕೆ ಬಂದಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಪದವಿ ಪರೀಕ್ಷೆ ಅಂದ್ರೆ ಏನು ಅಧ್ಯಕ್ಷರೇ? ಈಗ ಹಿಂದೆ ರಾಮಾಯಣದಲ್ಲಿ ಸೀತೆ ಅಗ್ನಿ ಪರೀಕ್ಷೆ ಎದುರಿಸಿದ್ದನ್ನು ನಾವು ನೋಡಿದ್ವಿ. ಆಕೆಯ ಚಾರಿತ್ರ್ಯದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಆಕೆ ಸೀತೆ ಅಗ್ನಿಕುಂಡಕ್ಕೆ ಹೋಗಿ ಅಗ್ನಿ ಪರೀಕ್ಷೆಯನ್ನು ಎದುರಿಸಿ ಬಂದಿದ್ದನ್ನು ನಾವು ರಾಮಾಯಣದಲ್ಲಿ ಕೇಳಿದ್ವಿ. ಪ್ರಜಾಪ್ರಭುತ್ವದಲ್ಲಿ ಯಾವುದು ಅಗ್ನಿ ಪರೀಕ್ಷೆ? ಪ್ರಜಾಪ್ರಭುತ್ವದಲ್ಲಿ ಅಗ್ನಿ ಪರೀಕ್ಷೆ ಅಂತಂದ್ರೆ ಜನರ ಹತ್ರಕ್ಕೆ ಹೋಗೋದು. ಜನ ಅದರಲ್ಲಿ 15 ಜನರನ್ನು ಗೆಲ್ಲಿಸಿದ್ರು. ಅಂದ್ರೆ ಅಗ್ನಿ ಪರೀಕ್ಷೆಯಲ್ಲಿ ಅಷ್ಟು ಜನ ಪಾಸ್ ಆದ್ರು. ಆ ಪಾಸ್ ಆದ ನಂತರ ಅವ್ರ ಮೇಲೆ ಅಪಸ್ವರ ಎತ್ತೋದಾಗ್ಲಿ ಅನುಮಾನ ವ್ಯಕ್ತಪಡಿಸೋದಾಗ್ಲಿ ಅದು ಪ್ರಜಾಪ್ರಭುತ್ವಕ್ಕೆ ಬಗೆಯುವ ಅಪಚಾರ ಆಗತ್ತೆ. ಸರ್ಕಾರ ಬಂತು, ಬಂದ ನಂತರ ಏನೇನು ಅಭಿವೃದ್ಧಿ ಕೆಲಸ ಮಾಡಿದೀವಿ ಅನ್ನೋದನ್ನ ರಾಜ್ಯಪಾಲರು ರಿಪೋರ್ಟ್ ಕಾರ್ಡ್ನ ರೂಪದಲ್ಲಿ ತನ್ನ ಭಾಷಣದಲ್ಲಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅಲ್ಲ, ಈಗ ಸಿಟಿ ರವಿ ಅವರು, ಈ ನಿಮ್ಮ ಪೀಠಕ್ಕೆ ನೀವು ಹಾಕಿರೋದಿದೆಯಲ್ಲ, ಅದರ ಅಂತಿಮ ಸಂದೇಶ ಏನು ಅಂತ ನೀವು ಅದನ್ನು ಹೇಳಿ ರಾಜ್ಯಪಾಲರ ಭಾಷಣಕ್ಕೆ ಹೋದ್ರೆ ಒಂದು ಒಳ್ಳೇದಾಗ್ತಿತ್ತು. ಅಂತಿಮ ಸಂದೇಶ ಏನು ಅಂದ್ರೆ, ಈಗ ಚುನಾವಣೆ ಹೊಸ್ತಲ್ಲಿದ್ದೀವಿ, ಮತ್ತೆ ಚುನಾವಣೆಗೆ ಹೋಗ್ಬೇಕು. ಅಂದ್ರೆ ನಾವು ಚುನಾವಣೆಗೆ ಹೋಗ್ಬೇಕು ಅಂದ್ರೆ ರಿಪೋರ್ಟ್ ಕಾರ್ಡ್ ಕೊಟ್ಟು ಹೋಗ್ಬೇಕು. ಆ ರಿಪೋರ್ಟ್ ಕಾರ್ಡ್ನ ರಾಜ್ಯಪಾಲರ ಭಾಷಣದ ಮೂಲಕ ಈ ಸದನ ಮತ್ತು ರಾಜ್ಯ ಜನತೆ ಕೊಟ್ಟಿದ್ದಾವೆ ರಿಪೋರ್ಟ್ ಕಾರ್ಡ್ನ. ಇದ್ರ ನಡುವೆ ಓ ಅಂದ್ರೆ ಸ್ಪಷ್ಟ ಬಹುಮತ ಕೊಡಿ ಅಂತ ಕೇಳೋದಕ್ಕೆ ನಿಮ್ಮ ಪೀಠಕ್ಕೆ ಹೌದಲ್ಲ? ಇದ್ರ ನಡುವೆ ಮತ್ತೆ ಉದ್ದೇಶ ಸುರೇಶ್ ಕುಮಾರ್, ನನಗೆ ಸ್ಪಷ್ಟಪಡಿಸ್ಕೊಳ್ತಾ ಇದ್ದೀನಿ, ನಮ್ಮ ಸುರೇಶ್ ಕುಮಾರ್ ಹೇಳ್ತಿದ್ದಾರೆ. ತಡ್ರಿ ಕೇಳೋಣ, ಮಂಡಪ ಪೀಠಕ್ಕಾಗಿದ್ದೇನೋ ಯಾರ ಹಂಗೂ ಇಲ್ಲದ, ಯಾರ ಹಂಗೂ ಇಲ್ಲದ ಸ್ಪಷ್ಟ ಬಹುಮತ ಕೊಡಬೇಕು ಅನ್ನುವ ಆಶಯ ಅವ್ರ ಭಾಷಣದಲ್ಲಿ ಸರ್ಕಾರ ಹೇಳಿದೆ. ನಾವಿಷ್ಟೆಲ್ಲ ಮಾಡಿದೀವಿ ಅಂತ ರಿಪೋರ್ಟ್ ಕಾರ್ಡ್ ಇಟ್ಟಿದೀವಿ. ನಾನು ಕೇಳಕ್ ಬಯಸ್ತೇನೆ, ಯಾರ ಹಂಗೂ ಇರಬಾರ್ದು. ಬಿಜೆಪಿ ಕ್ಲಿಯರ್ ಮೆಜಾರಿಟಿ, ಯಾರ ಮೇಲೂ ಡಿಪೆಂಡ್ ಆಗುವಂತ ಸ್ಥಿತಿ ಇರಬಾರ್ದು. ಆ ತರದ ಮೆಜಾರಿಟಿ ಕೊಡಿ ಅಂತ